ಹುಬ್ಬಳ್ಳಿಯ ಈದ್ಗಾ ಮೈದಾನ ಮತ್ತೊಂದು ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಮೈದಾನದ ಪಕ್ಕದಲ್ಲೇ ಫ್ಲೈಓವರ್ ಹಾದು ಹೋಗ್ತಿರೋದು ಮುಸ್ಲಿಂ ಮುಖಂಡರ ಕಣ್ಣು ಕೆಂಪಾಗಿಸಿದೆ. ಫ್ಲೈಓವರ್ ಬ್ಲೂ ಪ್ರಿಂಟ್ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆ ಎನ್ನೋ ವಾಗ್ಯುದ್ಧ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೆ ಈದ್ಗಾ ಮೈದಾನ ಕಿಚ್ಚು. ಫ್ಲೈಓವರ್ ಪ್ಲಾನ್ ಸಿಡಿದೆದ್ದ ಮುಸ್ಲಿಂ ಲೀಡರ್ಸ್. ಈದ್ಗಾ ಮೈದಾನದಲ್ಲಿ ತ್ರಿವರ್ಣ ಧ್ವಜಾರೋಹಣ ವಿವಾದ ಎದ್ದಿದ್ದಾಯಿತು. ಗಣೇಶ ಪ್ರತಿಷ್ಠಾಪನೆ ವಿಷಯವೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾಯಿತು. ಫ್ಲೈಓವರ್ ಕಾಮಗಾರಿ ವಿವಾದ ಕಿಚ್ಚು ಹೊತ್ತಿಸಿದೆ. ಅದರಲ್ಲೂ ಈದ್ಗಾ ಮೈದಾನದ ಭೂಸ್ವಾಧೀನಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಮಹಾನಗರ ಪಾಲಿಕೆಗೆ ಪತ್ರ ಬರೆದಿರೋದು ಚರ್ಚೆಗೆ ಗ್ರಾಸವಾಗಿದೆ. ಈ ಮೊದಲು ಸಿದ್ಧಪಡಿಸಿದ್ದ ನೀಲನಕ್ಷೆಯಲ್ಲಿ ಈದ್ಗಾ ಮೈದಾನ ಪಕ್ಕದಲ್ಲೇ ಫ್ಲೈಓವರ್ ಹಾದು ಹೋಗಿತ್ತು. ಆದರೆ ದಿಢೀರ್ ಬದಲಾದ ನೀಲನಕ್ಷೆಯಲ್ಲಿ ಈದ್ಗಾ ಮೈದಾನದಲ್ಲೇ ಫ್ಲೈಓವರ್ ಹಾದು ಹೋಗಲಿದೆ. ಹೀಗಾಗಿ ಈದ್ಗಾ ಮೈದಾನದ ಸುತ್ತಲಿನ ಗೋಡೆ ಒಡೆಯಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಮೈದಾನದ ಕೆಲ ಭಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಈಗಾಗಲೇ PWD NH ಇಂದ ನಮಗೆ ಈದ್ಗಾದಲ್ಲಿ ಫ್ಲೈಓವರ್ ಕಟ್ಟಲಿಕ್ಕೆ ಅಂತ ಪರ್ಮಿಷನ್ಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ತಮಗೆ ಮತ್ತೆ ಅಲ್ಲಿ ಗೆಟ್ಬ್ಯಾಕ್ಟಿವ್. ಆ ಲೆಟರ್ ಅವ್ರು ಕೊಟ್ಟಿದ್ದಾರೆ, ಕೊಟ್ಟು ಹೇಳಿದ್ರಿಂದ ಅದನ್ನು ಪರಿಶೀಲನೆ ಮಾಡಿ ತಮಗೆ ತಿಳಿಸ್ತೇವೆ. ಏಕಾಏಕಿ ನೀಲನಕ್ಷೆ ಬದಲಾಗಿದ್ದಕ್ಕೆ ಅಂಜುಮನ್ ಸಂಸ್ಥೆ ಜೊತೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಬ್ಲೂ ಪ್ರಿಂಟ್ ಬದಲಾವಣೆ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಇವರು. ಇವ್ರಿಗೆ ಇದ್ಗಾ ಮತ್ತು ಹಿಂದೂ ಮುಸ್ಲಿಂ ಜಗಳ ಹಚ್ಚಲಿಕ್ಕೆ ಯಾವುದೊಂದು ಇಶ್ಯೂ ಜೀವಂತ ಆಗಿ ಇಡೋದು ಒಂದು ಇಶ್ಯೂ ಬೇಕು ಇವ್ರಿಗೆ. ಅದಕ್ಕೆ ದಿವಸ ಯಾವ್ದಾರು ಒಂದು ಸಂದರ್ಭದಲ್ಲಿ ಆ ಗಣೇಶ ಚತುರ್ಥಿ ಹೆಸರಲ್ಲಿ ಆಯ್ತು, ಹುಳಿ ಹಬ್ಬ ಹೆಸರಲ್ಲಿ ಆಯ್ತು, ಇವಾಗ ಅಭಿವೃದ್ಧಿ ಹೆಸರಲ್ಲಿ ಆಯ್ತು, ಇದ್ಗ ಇಶ್ಯೂ ಅಂತೂ ಜೀವಂತ ಇಡಬೇಕಂಥೇಳಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಮತ್ತು ಭಾರತೀಯ ಜನತಾ ಪಾರ್ಟಿ ಭಾಗದ ನಾಯಕರದ ಒಂದು ಪ್ಲ್ಯಾನ್ ಇದು. ಈದ್ಗಾ ಮೈದಾನ ವಿವಾದ ಜೋರಾಗ್ತಿದ್ದಂತೆ ಶ್ರೀರಾಮಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ ಕೋರ್ಟ್ ನಿರ್ದೇಶನ ನೀಡಿದೆ, ಹಾಗಾಗಿ ಫ್ಲೈಓವರ್ ಕಾಮಗಾರಿಗೆ ಯಾರ ಅನುಮತಿ ಅಗತ್ಯವಿಲ್ಲ ಎಂದಿದ್ದಾರೆ. ನಾನು ಹೇಳೋದು ಅವಶ್ಯಕತೆನೇ ಇಲ್ಲ, ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ. ಈ ಸುಪ್ರೀಂ ಕೋರ್ಟಿನ ಆರ್ಡರ್ ಅನ್ನು ಪ್ರಕಾರ ಅಭಿವೃದ್ಧಿ ಮತ್ತು ಯಾವುದೇ ರೀತಿಯ ಸರ್ಕಾರದ ಕೆಲಸ ಸಮಾಜದ ಹಿತಕ್ಕೋಸ್ಕರ ಇರುವಂಥದ್ದನ್ನ ಮಧ್ಯದಲ್ಲಿ ಚರ್ಚ್ ಬರಲಿ, ಗುಡಿ ಬರಲಿ, ಅಥವಾ ಇನ್ಯಾವುದೇ ಮನೆ ಬರಲಿ, ಅಂಗಡಿ ಬರಲಿ, ಮಸೀದಿ ಬರಲಿ, ದರ್ಗಾ ಬರಲಿ, ಇದನ್ನು ತೆರವುಗೊಳಿಸಬೇಕು ಅಂತನ್ನುವಂಥ ಸ್ಪಷ್ಟವಾದಂಥ ಸುಪ್ರೀಂ ಕೋರ್ಟಿನ ಆರ್ಡರ್ ಇದ್ದಂಥ ಹಿನ್ನೆಲೆಯಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ಯಾಕೆ? ಒಟ್ಟಿನಲ್ಲಿ ಈದ್ಗಾ ಮೈದಾನದಲ್ಲಿ ಹೊಸ ವಿವಾದವೊಂದು ಹುಟ್ಟಿಕೊಂಡಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶಿವರಾಮ ಸುಂಡಿ, News 18, ಹುಬ್ಬಳ್ಳಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.